ಎಸ್ ಡೆಫಿನೆಟ್ಲಿ ನಾನು ಹೊರತೂರ್ ಅವ್ರ ಬಗ್ಗೆ ಕೇಳಲೇಬೇಕು. ಬಟ್ ಓವರಾಲ್ ಎಲ್ಲರೂ ಒಂದೊಂದು ಕ್ವಶನ್ಸ್ಗಳು ತಗೊಂಡ್ರೆ ಅದು ಬೇರೆ. ಬಟ್ ಮೊನ್ನೆ ಚಿನ್ನದ ಲಾಕೆಟ್ ಕೊಟ್ರು ನಾವು ತುಕಾಲಿ ಅವ್ರಿಗೆ, ನಿಮ್ಗೇನು ಗಿಫ್ಟ್ ಸಿಕ್ತು ಅಂತ ಅವ್ರ ಕಡೆಯಲ್ಲಿ? ನಾನು ಹೇಳಲ್ಲಪ್ಪ. ಅಲ್ಲ, ಬಿಗ್ ಬಾಸ್ ಒಳಗೆ ಸಿಕ್ಕಿದೆ ಗಿಫ್ಟ್ಸ್ಗಳು, ತುಂಬ ಗಿಫ್ಟ್ ಸಿಕ್ಕಿದೆ. ಬಟ್ ಇಲ್ಲಿ ಸುಮ್ಮನೆ ಒಂದು ತಮ್ಮನೇ ಅಲ್ಲಿ ಆತ ಕಿಸಸ್ ಚಾಕ್ಲೇಟ್ಸ್ ಬಗ್ಗೆ ಆಗಿರ್ಬೋದು, ಅದು ಹರ್ಷೀಸ್ ಕಿಸಸ್ ಅವರು ಸ್ಪಾನ್ಸರ್ ಮಾಡಿದ್ದು, ವರ್ತೂರ್ ಅವ್ರ ಕೈಯಿಂದ ಕೊಟ್ಟಿದ್ದಲ್ಲ, ನಾನು ಆಕ್ಚುಲಿ ಅವ್ರಿಗೆ ಕೊಟ್ಟಿದ್ದು ಅದನ್ನ. ಎಲ್ಲ ಮನೆಯಲ್ಲಿರೋರ್ಗೆಲ್ರಿಗೂ ಈಸ್ ಅ ವೆರಿ ನೈಸ್ ಪರ್ಸನ್ ಅಂತ ಅನ್ನೋ ಕಾರಣಕ್ಕೆ ಅವರು ಗಿಫ್ಟ್ ಕೊಟ್ಟಿದ್ದು. ಇಟ್ ಈಸ್ ಅ ರಿಟರ್ನ್ ಗಿಫ್ಟ್. ನಾವೊಂದು ಆ ಫಂಕ್ಷನ್ಗೆ ಹೋಗಿದ್ದಕ್ಕೆ ಸ್ಪೆಷಲ್ ಆಗಿ ನನ್ನ ಬರ್ತ್ಡೇಗೆ ಆ ಥರದ್ದೆಲ್ಲ ಏನಾದರೂ ಗಿಫ್ಟ್ ಕೊಡ್ತಾರಲ್ಲ, ಆವಾಗ ನಾನು ವರ್ತೂರ್ ಅವ್ರು ಕೊಟ್ಟಿದ್ದ ಗಿಫ್ಟು ಅಂತ ರಿವೀಲ್ ಮಾಡಿ ತೋರಿಸ್ತೀನಿ. ಓಕೆನಾ? ಬಟ್ ನೀವೆಷ್ಟು ಮಿಸ್ ಮಾಡ್ಕೋತೀರ, ಅವರೆಷ್ಟು ಮಿಸ್ ಮಾಡ್ಕೋತಾರೆ, ಅಟ್ಲೀಸ್ಟ್ ಫೋನಿಗೆ ಸಿಗ್ತಿದಾರಾ, ನಿಮಗೆ ಫೋನ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ವಿನ್ ಆಗಿರೋದು ಕಾರ್ತಿಕ್ ಆದ್ರೂ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇರೋದು ವರ್ತೂರ್ ಅವ್ರದ್ದು, ಅದನ್ನು ನೋಡಿ ನನಗೆ ಆ್ಯಕ್ಚುಲಿ ತುಂಬ ದೊಡ್ಡ ಶಾಕ್ ಇದೆ. ಶಾಕ್ ಅಂತಂದರೆ ಹೌದು, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೀ, ಐ ಆಮ್ ಸೆಲೆಬ್ರೇಟಿಂಗ್. ಕಾರ್ತಿಕ್ ಅವ್ರು ವಿನ್ ಆಗಿದ್ದಾರೆ, ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ವಿನಯ್ ಪಾಡಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸಂಗೀತ ಪಾಡಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ವರ್ತೂರ್ ಅವ್ರ ಒಂದು ವರ್ಷನೇ ಬೇರೆ ಇದೆ ಅಲ್ಲಿ. ನಾವು ಆರ್ಟಿಸ್ಟ್ಗಳಾಗಿ ನಮ್ಮನ್ನು ಒಂದು ಕ್ಯಾರೆಕ್ಟ್ರಲ್ಲಿ ನೋಡಿರ್ತಾರೆ, ಆ ಕ್ಯಾರೆಕ್ಟರ್ನ ಇಷ್ಟಪಟ್ಟಿರ್ತಾರೆ, ಅಷ್ಟು ಆಗಿ ಅದಾದಮೇಲೆ ಇವರೊಂದು ರಿಯಲ್ ಲೈಫ್ ಹೆಂಗಿರುತ್ತೆ ಅಂತ ಆ ಒಂದು ಪೇಜ್ ಟರ್ನ್ ಮಾಡಿ ನೋಡಿದಾಗ ಬಿಗ್ ಬಾಸಲ್ಲಿ ನಮ್ಮನ್ನು ನೋಡಿದ್ದಾರೆ. ಬಟ್ ವರ್ತೂರ್ ಅವ್ರ ವಿಚಾರ ಹಾಗಲ್ಲ, ಅವ್ರನ್ನ ಮೊದಲಿಂದನೂ ಅದೇ ರೀತಿ ನೋಡ್ಕೊಂಡು ಬಂದಿರೋದ್ರಿಂದ ಜನಸಾಗರ ಅಂತಲೇ ಹೇಳ್ಬೋದು. ಅಷ್ಟು ಸಪೋರ್ಟ್ ಅವ್ರಿಗಿದೆ, ಅಷ್ಟು ಒಂದು ಪ್ರೀತಿ ಜನ ವರ್ತೂರ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಅವ್ರಿಗೆ ಹಾಕಿರೋ ಹೂವಿನ ಹಾರದ ಫೋಟೋಸ್ ಲಿಸ್ಟನ್ನು ನೋಡಿದ್ರೆ ನನಗೆ ಸುಸ್ತಾಗುತ್ತೆ, ಯಾಕಂದರೆ ಅವ್ರಿಗೆ ಅದು ತಲುಪುತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಎಲ್ಲ ಫೋಟೋಗಳು ನನಗಂತೂ ತಲುಪ್ತಾ ಇದೆ, ಎಲ್ಲ ಫ್ಯಾನ್ ಪೇಜಸ್ಸಿಂದ ಬರುತ್ತೆ, ಎಲ್ಲ ಗ್ರೂಪ್ಸಿಂದ ಬರುತ್ತೆ, ಅವ್ರ ಟೀಮಲ್ಲಿ ಒಂದಷ್ಟು ಜನ ಏನಿದ್ದಾರೆ ಅವ್ರು ಕಳಿಸೋ ವೀಡಿಯೋಗಳಿಂದ ನನಗೆ ಸಿಗುತ್ತೆ. ನಾನಂತೂ ವರ್ತೂರ್ ಅವರ ಜನಸಾಗರದ ಪ್ರೀತಿಯನ್ನು ನೋಡಿ ಮರಳಾಗಿ ಬಿಡಿದ್ದೀನಿ. ಬೆಂಕಿ ಅವರೇ ನೀವು ವರ್ತೂರ್ ಪಕ್ಕ ನಿಂತ್ಕೊಳ್ಳಿ ಅಂತ ಎಂಜಾಯ್ ಮಾಡಿ ಆ ತರದಾಗತ್ತೆ. ನನ್ನನ್ನ ನೋಡಿದಂತ ಜಾಗದಲ್ಲಿ ವರ್ತೂರ್ ಅವ್ರು ಚೆನ್ನಾಗಿದ್ದಾರ ಜೈ ಹಳ್ಳಿಕಾರ ಅಂತ ಹೇಳಿ ಅಂತಾರೆ. ಅವ್ರ ಮನೆ ಹತ್ರ ಅಥವಾ ಅವ್ರು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇದ್ರೆ ಬೆಂಕಿ ಬೆಂಕಿ ಅಂತ ಕೂಗ್ತಾರೆ. ಇದೊಂದು ಚೆನ್ನಾಗಿ ನಡೀತಾ ಇದೆ, ಇಷ್ಟು ಮಾತ್ರ ನಾನು ಕ್ಲಿಯರ್ ಆಗಿ. ಇದನ್ನೆಲ್ಲ ಹೆಂಗ್ ಎಂಜಾಯ್ ಮಾಡ್ತೀರಾ ನೀವು? ಏನು ಇಟ್ಸ್ ನೈಸ್ ಆಕ್ಚುಲಿ. ಅಂದ್ರೆ ನನ್ನ ಗ್ರಾಫ್ ನೀವೇನಾದ್ರೂ ಮೊದಲಿಂದ ನೋಡಿದ್ರೆ ನನ್ನ ಕರಿಯರ್ ಬಿಟ್ಟು ನಾನು ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಇವ್ರ ಜೊತೆ ಎಲ್ಲೋ ಒಂದು ಸಂಬಂಧ ಇತ್ತು ಅಥವಾ ಇವ್ರು ಯಾರೋ ಬಾಯ್ ಫ್ರೆಂಡು, ಇವ್ರು ಯಾರೋ ಒಂದು ಮದುವೆ ಆಗ್ತಾರೆ ಅನ್ನೋದು ಎಲ್ಲೂ ಇಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಓ ನೀವು ಅವರು ಮದುವೆ ಆಗ್ತೀರಾ, ನೀವು ಅವರು ಲವ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಬರ್ತಾ ಇರೋದು. ಮೇ ಬಿ ಬಿಕಾಸ್ ಆ ಸಲಿಗೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿತ್ತು, ಸೊ ಆ ಕಾರಣಕ್ಕೆ ಜನ ಕೇಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಅದನ್ನು ಕ್ಲಿಯರ್ ಮಾಡಿದ್ದೀನಿ, ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು ಬರುತ್ತೆ. ಆ್ಯಂಡ್ ಯಾವಾಗ ನಾನು ಗ್ರೂಪ್ಗಳಲ್ಲೆಲ್ಲ ಕ್ಲಿಯರ್ ಮಾಡಿದೆ, ಇಲ್ಲಪ್ಪ ನಾವಿಬ್ರು ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಯಾಕೆ ಬೇರೆ ಏನು ಅಂತ ಹೇಳಿ ಹೇಳಿ ನಾವು ಇನ್ನೊಂದು ಸತಿ ಪರ್ಸ್ನಲಾಗಿ ಮಾತಾಡಬೇಕಾದ್ರೆ ಅಯ್ಯೋ ಈ ಥರ ಮಾತಾಡಿದ್ರೆ ಹಿಂಗಾಗುತ್ತೆ, ಕೇಳಬೇಕಾ ಬೇಡವಾ ಅನ್ನೋಂಥ ಪರಿಸ್ಥಿತಿಗೆ ನಮ್ಮನ್ನು ತರಬೇಡಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ಬಿಟ್ಟು ಲಾಸ್ಟಲ್ಲಿ ಏನು ಹೇಳ್ತಾರೆ, ಆದರೂ ನೀವಿಬ್ರು ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಒಂದು ಎಂಡ್ ಕನ್ಕ್ಲೂಷನ್ ಕೊಡ್ತಾರೆ. ನಮ್ಮಿಬ್ರು ತಲೆನಲ್ಲೂ ಅದಿಲ್ಲ, ಸೊ ಹಾಗಾಗಿ ಐ ಡೋಂಟ್ ರಿಯಲಿ ಥಿಂಕ್ ದಟ್ ವರ್ಕ್ಸ್. ಪಾಪ ನನಗೆ ಅಭಿಮಾನಿಗಳು ಕೊಡ್ತಾ ಇರೋ ಪ್ರೀತಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ನಮ್ಮನ್ನ ಜೊತೆಯಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ, ಅದು ಕೂಡ ಚೆನ್ನಾಗಿ ಅನ್ಸುತ್ತೆ ಕೇಳೋದಕ್ಕೆ. ಬಟ್ ನಮ್ಮಿಬ್ರು ಮೈಂಡಲ್ಲೂ ಅದಿಲ್ಲ, ಸೊ ಹಾಗಾಗಿ ಐ ಡೋಂಟ್ ರಿಯಲಿ ಥಿಂಕ್ ದಟ್ ವಿಲ್ ವರ್ಕ್. ಅಲ್ಲ, ಪರಿಶುದ್ಧ ಸ್ನೇಹನೂ ಕೂಡ ಯಾಕೆ ಯಾರೋ ಒಬ್ಬ ನಿಮಗೋಸ್ಕರ ಅವ್ರು ಅಳ್ತಾರೆ ಅನ್ನೋದು ಸ್ನೇಹನೂ ಆಗಿರ್ಬೋದು, ಅದು ಅತಿರೇಕ ಸ್ನೇಹ ಏನಿಲ್ಲ, ಬರೀ ಸ್ನೇಹನೇ, ಬರೀ ಸ್ನೇಹ 100%. ಬಟ್ ಅವ್ರ ಅಮ್ಮ ಹೇಗೆ ಫೀಲ್ ಮಾಡ್ತಾರೆ ನಿಮಗೆ ಸ್ನೇಹದ ಸಲಿಗೆ, ಬೇರೆಯವ್ರ ಮಾತುಗಳು ಅವೆಲ್ಲ? ಆಕ್ಚುಲಿ ವರ್ತೂರ್ ಅವ್ರ ತಾಯಿನೂ ಹೌದು, ಕಾರ್ತಿಕ್ ಅವ್ರ ತಾಯಿನೂ ಹೌದು, ಇವನ್ ನಮ್ರತಾ ಅವ್ರ ತಾಯಿನೂ ಹೌದು, ನನ್ನನ್ನು ತುಂಬ ಇಷ್ಟಪಟ್ಟಿದ್ದಾರೆ, ನನಗದು ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಮ್ಮ ತಾಯಿ ಯಾವುದಾದ್ರೂ ಒಂದು ಕಂಟೆಸ್ಟೆಂಟ್ನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದು ದಟ್ ಈಸ್ ಅಗೇನ್ ಹ್ಯಾಪಿ ಮೂಮೆಂಟ್. ಯಾಕಂದರೆ ನಾವು ಒಬ್ಬರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಸುಲಭ, ಬಟ್ ಅವ್ರ ತಾಯಂದ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದಿದೆಯಲ್ಲ, ಅವ್ರ ಪ್ರೀತಿನ ಗಳಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಎಕ್ಸ್ಪೀರಿಯನ್ಸ್ ನನಗೆ ನನ್ನ ತಾಯಿ ವಿಚಾರದಲ್ಲೂ ಆಗಿದೆ. ಅಂದರೆ ಎಲ್ಲ ನನ್ನೆಲ್ಲ ಫ್ರೆಂಡ್ಸ್ನೂ ಅವ್ರು ಇಷ್ಟಪಡಲ್ಲ, ಫಾರ್ ಸಮ್ ರೀಸನ್ಸ್ ನನಗೆ ಯಾರೋ ಒಬ್ರು ಇಷ್ಟ ಆಗಿರ್ತಾರೆ, ಏನೋ ಒಂದು ನನಗೆ ಹೆಲ್ಪ್ಫುಲ್ ಆಗಿರ್ತಾರೆ ಅಂತ ಒಬ್ರು ಇಷ್ಟ ಆಗಿರ್ತಾರೆ, ನನ್ನ ಮಾತು ಕೇಳ್ತಾರೆ ಅಂತ ಒಬ್ರು ಇಷ್ಟ ಆಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ
ನನ್ನ ತಾಯಿಗೆ ಇಷ್ಟ ಆಗಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ನನಗಿರೋದ್ರಿಂದ ವಾಟ್ ಐ ಫೀಲ್ ಇಸ್ ಲೈಕ್ ವರ್ತೂರ್ ಅವ್ರ ತಾಯಿ ಅಷ್ಟು ಚೆನ್ನಾಗಿ ಮಾತಾಡ್ಸೋದು, ನಮ್ರತಾ ಅವ್ರ ತಾಯಿ ಅಷ್ಟು ಚೆನ್ನಾಗಿ ಮಾತಾಡ್ಸೋದು, ಮೈಕಲ್ ಅವರ ತಾಯಿ ಅಷ್ಟು ಚೆನ್ನಾಗಿ ಮಾತಾಡ್ಸೋದು, ಇದು ಇದೆಲ್ಲ ಲೈಕ್ ಏನೋ ನಮ್ಮ ನಾರ್ಮಲ್ ಸೆನ್ಸ್ಗಿಂತ ಮೀರಿದ್ದು. ಅವ್ರು ನಮ್ಗೆ ಅಷ್ಟೊಂದೆಲ್ಲ ಪ್ರೀತಿ, ಯಾಕಂದರೆ ನಮ್ಮ ಮಕ್ಕಳಿದ್ದಾರೆ ಅಂತ ಅನ್ಬೇಕಾದ್ರೆ ಅವ್ರು ಬೇರೆಯವ್ರನ್ನ ಅಷ್ಟು ಸುಲಭವಾಗಿ ಇಷ್ಟಪಡೋಕ್ಕಾಗಲ್ಲ. ಕಾರ್ತಿಕ್ ಅವ್ರ ಮಮ್ಮಿ ಬಂದು ಹುಡ್ಕೊಂಬಂದು ನನಗೆ ಅಲ್ಲಿ ಮನೆ ಒಳಗಡೆ ಬಂದಿದ್ದಾಗ ಹುಡ್ಕೊಂಡು ಬಂದು ಚೆನ್ನಾಗಿ ಆಡ್ತಾಯಿದ್ದೀರಾ ಅಂತ ಹೇಳಿ ಒಂದು ಕಿಸ್ ಕೊಟ್ಟು ಎಲ್ಲ ಹೋಗಿದ್ರು. ಅದೆಲ್ಲ ಆ ಥರದ ಪ್ರೀತಿ ಎಲ್ಲ. ಮತ್ತು ಮೈಕಲ್ ಅವ್ರ ತಾಯಿ ಬಂದು ಕ್ಯಾಪ್ಟನ್ ಆಗಲೇಬೇಕು, ಕೇಳಿದ್ದಾಯ್ತು, ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯ್ತು, ಇವಾಗ ಕಿತ್ಕೋಬೇಕು ಅಂತೆಲ್ಲ. ಅಂದರೆ ಆ ರೀತಿಯಾದ ಒಂದು ಪ್ರಾಮಿಸಿಂಗ್ ಮಾತುಗಳು ಬಂದಾಗ ನಮಗೆ ತುಂಬ ಇಷ್ಟ ಆಗುತ್ತೆ. ವರ್ತೂರ್ ಅವ್ರ ತಾಯಿ ಆ್ಯಕ್ಚುಲಿ ಕಮ್ಮಿ ಮಾತಾಡಿದ್ರಲ್ಲಿ, ಬಟ್ ಅದಾದಮೇಲೆ ಫಂಕ್ಷನಲ್ಲಿ ಮೀಟ್ ಮಾಡಿದಾಗ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಇದ್ರು ಅಂತ ಅನಿಸುತ್ತೆ. ಮೈಕಲ್ ಅವ್ರ ತಾಯಿ ತುಂಬ ಕಂಫರ್ಟಬಲ್ ಆಗಿದ್ದರು ಅಲ್ಲಿ ಮಾತಾಡಬೇಕಾದ್ರೆ. ಸೊ ಹೊರಗಡೆ ನಾವು ಮಾತಾಡಬೇಕಾದ್ರೂ ತುಂಬ ಕಂಫರ್ಟಬಲ್ ಆಗಿದ್ದರು. ಚೆನ್ನಾಗಿರುತ್ತೆ ಈ ರೀತಿಯಾದ ಪ್ರೀತಿನ ಗಳಿಸ್ಕೊಳ್ಳೋದು, ಸುಲಭದ ಮಾತಂತೂ ಅಲ್ಲವೇ ಅಲ್ಲ.